ಒಂದೆರಡು ಮಾತು ಡೈಮಂಡ್ ಕ್ರಾಸ್ ಬಗ್ಗೆ ಸುದೀಪ್ ಅವರಿಗೆ ಆ ಮಾಹಿತಿ ಕೊಟ್ಟಾಗೂ ಆಗುತ್ತೆ, ನಿಮಗೆ ಕೆಲವರಿಗೆ ಆ ಮಾಹಿತಿ ಕೊಟ್ಟಾಗೂ ಆಗುತ್ತೆ. ಸುಮಾರು ಒಂದು 5-6 ವರ್ಷಗಳ ಹಿಂದೆ ಈ ಡೈಮಂಡ್ ಕ್ರಾಸ್ನ ಕಥೆ ನನಗೆ ಬಾಬು ಹೇಳಿದರು, ರಾಮಚಂದ್ರ ಬಾಬು. ಅದು ನಿಧಾನವಾಗಿ ಕತೆ ಅರಳ್ತಾ ಹೋಯಿತು. ಎಷ್ಟು ಇನ್ಫಾರ್ಮಲ್ ಆಗಿತ್ತು ಅಂದರೆ, ನಮ್ಮ ಟೆಂಟ್ ಸಿನಿಮಾದ ಪಾರ್ಕಿಂಗ್ ಲಾಟಲ್ಲಿ SLV ಕಾಫಿ ಇಡ್ಲಿ ಜೊತೆಗೆ ಎಲ್ಲೆಲ್ಲಿ ಜಾಗ ಇರುತ್ತೋ ಟೆಂಟ್ ಸಿನಿಮಾದಲ್ಲಿ ಅಲ್ಲಲ್ಲೇ ಡಿಸ್ಕಷನ್ನು, ಅಲ್ಲಲ್ಲೇ ಚರ್ಚೆಗಳು, ಹೀಗೆ ಅರಳ್ತಾ ಅದು ಇವತ್ತು ಈ ಒಂದು ಕಲಾಕೃತಿಯಾಗಿ ನಿಮ್ಮೆದುರಿಗೆ ಬಂದಿದೆ. ನನಗೆ ತುಂಬ ಖುಷಿ ಆಗೋದು, ನಮಗಿಂತ ಚಿಕ್ಕವರು ನಮ್ಮ ಎತ್ತರಕ್ಕೆ ಬೆಳೆಯೋದಲ್ಲ, ನಮ್ಮನ್ನು ಮೀರಿ ಬೆಳೀಬೇಕು ಅನ್ನೋದು ನನ್ನ ಆಸೆ ಯಾವಾಗಲೂ. ಆ ಒಂದೇ ಆಸೆಯಿಂದ ನಾನು ಕಳೆದ 10 ವರ್ಷಗಳಿಂದ ನನ್ನ ಪತ್ನಿ ಶೋಭಾ ಸೇರಿ ಟ್ರೆಂಡ್ ಸಿನಿಮಾ ಶಾಲೆಯನ್ನು ಮಾಡಿದ್ದು. ತಾವೆಲ್ಲ ಬಲ್ಲ ಹಾಗೆ ತುಂಬ ಹೊಸ ಕಲಾವಿದರಿಗೆ ನಾನು ಅವಕಾಶಗಳನ್ನು ಮಾಡಿಕೊಡ್ತಿದ್ದೆ. ಅದನ್ನೇ ಒಂದು ಅಕಾಡೆಮಿಕ್ ಡಿಸಿಪ್ಲಿನಲ್ಲಿ ಮಾಡಬೇಕು, ಇವತ್ತಿಗೆ ತಯಾರಾಗಬೇಕಾದ್ರೆ ಅಂತ ಹೇಳಿ ಈ ಶಾಲೆ ಶುರು ಮಾಡಿದ್ವಿ. ಆ ಶಾಲೆಯಲ್ಲಿ ಅನೇಕ ಪ್ರತಿಭಾವಂತರು ಬರ್ತಿದ್ದಾರೆ. ಇದಂತೂ ನಮ್ಮ ಶಾಲೆಯ ಹಲವು ಪ್ರತಿಭೆಗಳ ಸಂಗಮ ಅಂತ ಹೇಳಬಹುದು. ರಾಮಚಂದ್ರ ಬಾಬು ನಮ್ಮ ವಿದ್ಯಾರ್ಥಿ, ಈಗಾಗಲೇ ಹೇಳಿದ ಹಾಗೆ ಹಿರಿಯ ವಿದ್ಯಾರ್ಥಿ, ಇದಕ್ಕೆ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈಲಾಗ್ ಬರೆದಿದ್ದಾರೆ. ಇದರ ನಿರ್ಮಾಪಕರಲ್ಲಿ ಒಬ್ಬರಾದ ಬಸವರಾಜ್ ನಮ್ಮ ನಾಗತಿಹಳ್ಳಿ ಸಿನಿ ಕ್ರಿಶ್ಚಿಯನ್ ಸಂಸ್ಥೆಯ 10 ವರ್ಷಕ್ಕೂ ಹೆಚ್ಚು ಕಾಲ ನಮ್ಮಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡಿದಂಥವ್ರು ಇವತ್ತು ನಿರ್ಮಾಪಕನಾಗಿ ಬೆಳೆದಿದ್ದಾನೆ. ಹಾಗೆ ಈ ಚಿತ್ರಕ್ಕೆ ಸಂಗೀತ ನೀಡಿರುವ ಲೇಖನ್ ನನ್ನ ತಂಗಿಯ ಮಗ, ಈ ಚಿತ್ರದ ನಿರ್ದೇಶಕ ರಾಮ್ದೀಪ್ ನಮ್ಮ ಅಕ್ಕನ ಮಗ. ಇದು ಒಂದು ರೀತಿಯ ರಕ್ತ ಸಂಬಂಧ, ಭಾವ ಸಂಬಂಧ ಎಲ್ಲ ಬೆರೆತಿವೆ ಇಲ್ಲಿ. ಈ ಚಿತ್ರ ಇವತ್ತು ಟ್ರೈಲರ್ ಬಿಡುಗಡೆ ಮಾಡಲಿಕ್ಕೆ ಸುದೀಪ್ ಬಂದಿದ್ದಾರೆ. ನನಗೆ ತುಂಬ ಸಂತೋಷವಾಗಿದೆ, ಈ ಚಿತ್ರ ಯಶಸ್ವಿ ಆಗಬೇಕು. ಎಲ್ಲರೂ ಸ್ವಲ್ಪ ಕಷ್ಟಪಟ್ಟು ದುಡ್ಡು ಹಾಕಿದ್ದಾರೆ, ನನಗೆ ಗೊತ್ತು. ಶ್ರಮ ಕೊಟ್ಟಿದ್ದಾರೆ ತುಂಬ. ಅವರು ಹೇಳುವಂಥ ಫಿಸಿಕಲ್ ಶ್ರಮ ಮಾತ್ರ ಅಲ್ಲ, ಆರ್ಥಿಕವಾಗಿ ಕೂಡ ಅವರು ತುಂಬ ಶ್ರಮಜೀವಿಗಳು. ದುಡ್ಡು ಕೂಡಿಸಿ ಕೂಡಿಸಿ ಸಿನಿಮಾ ಮಾಡಿದ್ದಾರೆ. ಇಂಥ ಸಿನಿಮಾನ ಕನ್ನಡಿಗರು ಬರ್ಮಾಡ್ಕೊಳ್ತಾರೆ, ಪ್ರೀತಿಸ್ತಾರೆ ಅಂತ ನಾನು ನಂಬಿದ್ದೇನೆ. ನಾನು ಸುದೀಪ್ ಅವರು ಮಾತಾಡಿ ಮಲ್ಲಿಗೆ ಚಿತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡುವಂಥ ಒಂದು ಅವಕಾಶ, ಅದೃಷ್ಟ ಸಿಕ್ಕಿತ್ತು. ಇವತ್ತಿಗೂ ಆ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವ್ರ ಜೊತೆಗೆ ಸುದೀಪ್ ಅವರ ಒಂದು ಮುಖಾಮುಖಿಯಾಗುವ ದೃಶ್ಯ, ಹಲವಾರು ಯೂನಿವರ್ಸಿಟಿಗಳಲ್ಲಿ ಹಲವಾರು ಅಭಿನಯ ಸಂಬಂಧಪಟ್ಟಂಥ ವಿಚಾರಗಳಿಗೆ ಅದನ್ನು ಸ್ಕ್ರೀನ್ ಮಾಡೋದನ್ನು ನಾನು ನೋಡಿದ್ದೇನೆ, ತೋರಿಸೋದನ್ನು. ಆ ಕಾನ್ಸ್ ಫೆಸ್ಟಿವಲ್ನಲ್ಲಿ ವಿಶೇಷವಾಗಿ ಸುದೀಪ್ ಅವರ ಅಭಿನಯವನ್ನು, ವಿಷ್ಣು ಸರ್ ಅಭಿನಯವನ್ನು ಕುರಿತು ಒಬ್ಬ ಫ್ರೆಂಚ್ ಕ್ರಿಟಿಕ್ ಬಹಳ ಅದ್ಭುತವಾಗಿ ಮಾತನಾಡಿದ, ಅದೆಲ್ಲ ನನಗೆ ನೆನಪಾಗತ್ತೆ. ಹೀಗಾಗಿ ಸುದೀಪ್ ಅವರ ಬೆಳವಣಿಗೆಯನ್ನು ಅತ್ಯಂತ ಬೆರಗಿನಿಂದ, ಪ್ರೀತಿಯಿಂದ, ನನ್ನ ಅಭಿಮಾನದಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ಅದು ನನಗೆ ತುಂಬ ತುಂಬ ಹೃದಯಕ್ಕೆ ಸಂತೋಷ ಕೊಡುವಂಥದ್ದು. ಒಂದು ಹಾಡನ್ನು ನಾನು ಬಿಡುಗಡೆ ಮಾಡಿದೆ. ಇದು ಹಾಡಿನ ಚಿತ್ರ ಅಲ್ಲ ಮೂಲತಃ, ಆದರೆ ಇದು ಆ್ಯಕ್ಷನ್ ಓರಿಯೆಂಟೆಡ್ ಫಿಲ್ಮ್. ಈ ಫಿಲ್ಮ್ಗೆ ಎಲ್ಲ ರೀತಿ ಶುಭ ಕೋರ್ತೇನೆ. ಇಲ್ಲಿ ನನ್ನ ಅನೇಕ ಹಿರಿಯರು ಬಂದಿದ್ದಾರೆ, ನನ್ನ ಪರಮ ಮಿತ್ರರಾದ ಶಂಕರಗೌಡರು ನಿರ್ಮಾಪಕರು ಬಂದಿದ್ದಾರೆ, ಅನೇಕ ಕಲಾವಿದರಿದ್ದೀರಿ, ತಂತ್ರಜ್ಞರಿದ್ದೀರಿ. ನಿಮಗೆಲ್ಲ ಪ್ರೀತಿಯ ವಂದನೆಗಳನ್ನು ಹೇಳ್ತಾ ಈ ಟ್ರೈಲರ್ ಕುರಿತು, ಅದನ್ನು ಬಿಡುಗಡೆ ಮಾಡಿರುವ ಶ್ರೀ ಸುದೀಪ್ ಅವರು ನಿಮ್ಮೊಂದಿಗೆ ಕೆಲವು ಮಾತುಗಳನ್ನು ಹೇಳಬೇಕು ಅಂತ ಪ್ರಾರ್ಥನೆ.